nhá. Hát chứ mà. Bây. ನನ್ನಾತ್ತಿಗೆ ಒಳಗಡೆ ಊಟ ಮಾಡುತ್ತಿರ್ಬೋದು. ಇದೇ ಸಂತೋಷ ಸಮಯದಲ್ಲಿ ಒಂದು ಇಂಪಾದ ಹಾಡನ್ನಾದರೂ ಹಾಡಬಾರದು. ಕೊಡ್ರಿ
ಹೌದು ಗಂಗಾ, 10,000 ಮಾರಾಟವಾದ ನಮ್ಮ ಸಿಂಗದ ವ್ಯಾಪಾರನೇ ಕ್ಯಾನ್ಸಲ್ ಮಾಡಿಬಿಟ್ರು. ಆದರೂ ಕೂಡ ಮತ್ತೆ 8,000 ಗಂಟ ಆಯಿತು. ಈ ದಲಾಲಿ ಹಮಾಲಿ ಮಾಲಕನಿಂದ ಮನೆಯ ಖರ್ಚಿಗಾಗಿ ತೆಗೆದುಕೊಂಡ ಅಡ್ವಾನ್ಸ್ ದುಡ್ಡನ್ನೆಲ್ಲ ಸೇರಿಸಿ ಇವೇ 4,000 ಬಂದಿವೆ ಅಷ್ಟೇ. ಭೂಮಿ ತಾಯಿ ಬೆಳೆದು ಹಣದ ಹೊಳೆ ಹರಿಸಿದ್ರು, ರೈತನಿಗೆ ಸಿಗೋದು ಬರೀ ಕಣ್ಣೀರೇ ಆಯ್ತಲ್ಲ ಸ್ವಾಮಿ. ಹೌದು ಗಂಗಾ, ಪ್ರತಿ ಸಲ ಬಂದಂತ ಬೆಳೆ ಎಲ್ಲ ಬರೀ ಶ್ರೀಮಂತರ ಸ್ವತ್ತಾಗಿ ಈ ಬಡ ರೈತನ ಕತ್ತನ್ನು ಹಿಸುಕಿದರೆ ಈ ರೈತನ ಬಾಳು ಕಣ್ಣೀರಿನ ಗೋಳಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಗಂಗಾ ಎಂದು ಕಣ್ಣು ತೆರೆದು ನೋಡುವಳು ಆ ಆದಿಶಕ್ತಿ ಕರಿಯಮ್ಮ ಈ ರೈತನ ಮಕ್ಕಳ. ಅತ್ತಿಯಮ್ಮ. ಬಾ ಸಹೋದರ, ಈಗ ಬಂದೇನಪ್ಪ? ಹೌದಣ್ಣ, ಈ ತಾನೆ ಬಂದೆ. ಆ ತಮ್ಮ, ಇವಳ್ಯಾರಪ್ಪ ಈ ಹೆಣ್ಣು ಮಗಳು? ಇವಳು ಬಂದು ದೊಡ್ಡ ಕತೆ ಅಣ್ಣ, ದೊಡ್ಡ ಕತೆ. ಇವಳು ಆ ಚಂದ್ರುವಿನ ಮಗಳು ಯಮುನಾ ಅಂತ. ಇವಳ ತಂದೆ ಯಾರದೋ ಕೊಲೆಯ ಕೈವಾಡಕ್ಕೆ ಸಿಕ್ಕು ಸತ್ತು ಹೋಗಿಬಿಟ್ಟಿದ್ದಾನಣ್ಣ, ಸತ್ತು ಹೋಗಿಬಿಟ್ಟಿದ್ದಾನೆ. ಏನು ಹೇಳ್ತಾ ಇದ್ದೀಯಪ್ಪ ನೀನು? ಇದನ್ನೇನು ಹೇಳುತ್ತಿರುವೆ? ಇವಳ ತಂದೆ ಆ ಚಂದ್ರುವಿನ ಕೊಲೆಯಾಗಿ ಹೋಯಿತೆ? ಕೊಲೆ ಅಷ್ಟೇ ಆಗಿಲ್ಲಣ್ಣ, ಇವಳ ಆಸ್ತಿ ಕೂಡ ಆ ರುದ್ರೇಗೌಡನ ಸ್ವತ್ತಾಗಿ ಹೋಗಿಬಿಟ್ಟಿದೆ. ವ್ಯವಸಾಯದ ಸ್ಥಿತಿಯಲ್ಲಿ ನರಳಿ ಬರಳುತ್ತಿರುವ ಈ ಹೆಣ್ಣಿಗೆ ನಾನೇ ಆಶ್ರಯ ಕೊಟ್ಟು ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ. ಅತ್ತಿಯಮ್ಮ ನೀನು ನನ್ನ ನಮ್ಮಿಬ್ಬರಿಗೂ ಯಮುನ ಬಾಯಲ್ಲಿ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಿ ನಮಗೆ ಶುಭ. ಇದೇನೋ ತಮ್ಮ, ಕುರಿಗಳು ಕಳೆದುಕೊಂಡಿವೆ ಅಂತ ನನ್ನ ಮುಂದೆ ಸುಳ್ಳು ಹೇಳಿ ಆ ಕುರಿಗಳನ್ನೇ ಹುಡುಕುತ್ತೇನೆಂದ ಹೋದ ನೀನು ಈ ಚಿನ್ನದಂತ ಚಿಗರಿ ಮರಿಯನ್ನೇ ಹುಡುಕಿ ತಂದು ಬಿಟ್ಟಿಯಲ್ಲ. ಎಂತ ಪವಿತ್ರ ಹೃದಯದ ಸಹೋದರನಾಗಿ ಹುಟ್ಟಿ ಬಂದಿಯೋ ಈ ನಿನ್ನ ಅಣ್ಣನ ಬೆನ್ನ ಹಿಂದೆ. ತಮ್ಮ ನಿನ್ನನ್ನು ಏನಂತ ವರ್ಣಿಸಲಿ? ಕತ್ತಲೆಯ ಕಾಳ್ಗಿತ್ತನ್ನೇ ನುಚ್ಚು ನೋರಾಗಿಸಿ ಸ್ವಚ್ಛವಾದ ಮನಸ್ಸಿನಿಂದ ಈ ಅನಾಥಳಾದ ಹೆಣ್ಣು ಮಗಳನ್ನು ನಿನ್ನ ಬಾಳಿನ ಜ್ಯೋತಿಯನ್ನಾಗಿ ಮಾಡಿಕೊಳ್ಳುತ್ತೇನೆ ಅಣ್ಣ ಎಂದು ಹೇಳುತ್ತಿರುವೆಯಲ್ಲ, ಇಂಥ ಕಾರ್ಯಕ್ಕೆ ನಾನು ಅನುಮತಿ ಕೊಡಲಾರನಿ. ಜಗದೊಡೆಯ ರೈತನೊಬ್ಬನೆ ಎನ್ನುವ ಸತ್ಯದ ಕೀರ್ತಿಯೊಡನೆ ಅಮ್ಮ ಈ ನಿನ್ನ ಬಂಗಾರದಂತ ಅನ್ನ, ಈ ನಿನ್ನ ಮುತ್ತಿನಂತ ಅತ್ತಿಗೆಯನ್ನು ಸದಾ ನಿನ್ನ ಹೃದಯದಲ್ಲಿಟ್ಟು ಪೂಜಿಸುತ್ತಿರುವೆ ಎಂದ ಮೇಲೆ ಈ ನಿನ್ನ ಬಂಗಾರದಂತ ಕಾರ್ಯಕ್ಕೆ ನಾನು ಅನುಮತಿ ಕೊಡಲಾರನೆ. ಇವತ್ತಲೇ ಮುಗಿಸಿ ಬಿಡುತ್ತೇನೆ ನಿಮ್ಮಿಬ್ಬರ ಬಾಂಧವ್ಯ. ಇವತ್ತು ನಿನ್ನ ತಂಗಿ ಯಮುನಾ ನಮ್ಮ ಮನೆಗೆ ಆರದ ನಂದಾದೀಪದಂತೆ ಶ್ರೀಗಂಧದ ಗಂಬೆಯಂತೆ ಬಂದಿದ್ದಾಳೆ. ಅವಳ ಮನಸ್ಸಿಗೆ ಸಂತೋಷವಾಗುವ ಹಾಗೆ ಎಲ್ಲರೂ ಕೂಡಿಕೊಂಡು ಒಂದು ಸೊಗಸಾದ ಗೀತೆಯನ್ನು ಹಾಡುವೆ. ಮಾಡಿ
ದೀಪ ಹುಟ್ಟಿದ ಮನೆಗೆ ಅರಿದ ದೀಪ ನೀ ಮೆಟ್ಟಿದ ಮನೆಗೆ
ಆಗೆಲ್ಲ ಹಿರಿಯರ ಎದುರು ನಿಂತು ಮಾತನಾಡಬಾರದು. ಅವರಿಗೆ ಕೊಡಬೇಕಾದ ಹಣ ಕೊಡುವುದೇ ನಮ್ಮ ಕೆಲಸವಪ್ಪ ಕೆಲಸ. ಕೊಡು ಅಣ್ಣ ಕೊಡು. ಈ ನಿನ್ನ ತಮ್ಮನನ್ನು ಎದರಿಸಿ ಬೆದರಿಸಿ ಈ ಚಾನಲದ ಎಲ್ಲ ಹಣವನ್ನು ಕೊಟ್ಟು ಬಿಡು. ಎಲ್ಲವೂ ಹೋದ ಮೇಲೆ ನೀನು ನಿಶ್ಚಿಂತೆಯಾಗಿರುವಂತೆ. ಅಣ್ಣ ನಿನಗಿನ್ನೂ ಗೊತ್ತಿಲ್ಲ ಈ ಚಾಂಡಾಲ ಗೌಡನ ವರ್ತಮಾನ. ಅದನ್ನು ಸಮಯ ಸಿಕ್ಕಾಗ ನಾನು ನಿನಗೆ ತಿಳಿಯೇ ತೋರಿಸುತ್ತೇನೆ. ಅಲ್ಲಿವರೆಗೂ ನಿನ್ನ ಕೈ ಎತ್ತಿ ಈ ಗೌಡನಿಗೆ ಒಂದು ಬಿಡಿತಾಸು ಕೂಡ ಕೊಡಕ್ ಹೋಗ್ಬೇಡಣ, ಕೊಡಕ್ ಹೋಗ್ಬೇಡ. ಸ್ವಲ್ಪ ಹಣದ ಸಲುವಾಗಿ ಯಾಕೆ ದೊಡ್ಡರಾದಂತ ಮಾಡ್ಕೊಳ್ತಿರೋ ತಮ್ಮ ಶಿವಣ್ಣ. ಮೇಲಾಗಿ ನೀನು ಈ ಊರಾಗ ದೊಡ್ಡ ರೈತ ಅನಿಸ್ಕೊಂಡಿ, ಮೇಲಾಗಿ ತಿಳಿದಾವದಿ ಬುದ್ಧಿವಂತದಿ. ಯಾಕೆ ನೀನ ತಮ್ಮನ ಜೊತೆ ಇದ್ರಾಡಿ ಇದ್ರಾಡಿ ಯಾಕೆ ದೊಡ್ಡರಾದಂತ ಮಾಡ್ಕೊಂಡ ಇದ್ರಾಗ ಮಾತ್ರ ನೀವು ಹುತ್ತರಾಗೋದು ಖಂಡಿತ ನೋಡಪ್ಪ. ಮಗಳ ನಿನ್ ಕೆಲಸ ಎಷ್ಟೈತಿ ಅಷ್ಟ ಮುಗಿಸ್ಕೊಂಡು ಹೋಗು. ಹೆಚ್ಚಿಗೆ ಮಾತನಾಡಿದ್ರ ಮಗನ ನೀನ ಒಂದು ಕೈ ಮಾಡಿದ್ದಾದ್ರೆ ಒಂದು ನೀನು ಕೈ ಮಾಡಿದ್ದಾದ್ರೆ ನಿನಗೇನು ನಾಳೆ ಆಗಿದೆ. ಕುಲಕರ್ಣಿ ಅವರೇ ತೆಗೆದುಕೊಂಡು ಬಿಡಿ ನಿಮ್ಮ ಹಣವನ್ನು. ನಡ್ರಿ ಗೌಡ ಇನ್ನು ಹೋಗೋಣ, ನಡ ಹೋಗೋಣ. ಈಗೇನಲ್ಲ ನೀನು ಮಾಡುತ್ತಿರುವ ಕೆಲಸ, ಈ ಗೌಡನಿಗೆ ನೀನು ಹೆದರಿಕೊಂಡು ಹಣದಿಂದ ಎಷ್ಟಂತ ಹಾಳಾಗುತ್ತಿರುವಿ. ಎಲ್ಲಿದೆ ನಾನಿನ ಸತ್ಯದ ಮಾತು? ಸತ್ಯದ ಮಾತು ಸತ್ಯದ ಮಾತು ಸತ್ತು ಹೋಗಿ ಬಿಟ್ಟಿದೆಯಪ್ಪ ಈ ಕಲಿಯುಗದಲ್ಲಿ. ಈ ರೈತನು ಉಣಬೇಕಾಗಿದ್ದು ಕೇವಲ ಕರ್ಮದ ಗಂಟು ಮಾತ್ರ. ಯಾಕಂದ್ರೆ ನಮ್ಮ ಭೂಮಿ ತಾಯಿ ಮುಗಿಲೆತ್ತರವಾಗಿ ಬೆಳೆದು ಮನೆ ತುಂಬ ದವಸ ಧಾನ್ಯಗಳೆಲ್ಲ ತುಂಬಿಕೊಂಡಿದ್ದರು. ಅದೆಲ್ಲ ಆ ಕಟುಕ ಸರ್ಕಾರದ ವಶವಾಗುತ್ತಿದೆ ಎಂದಾಗ ನಿನಗೆ ಏನೆಂದು ಹೇಳಬೇಕು ನನಗೆ ತಿಳಿಯಲಾಗಿದೆ. ಇನ್ನು ಮುಂದೆ ಈ ರೈತ ಎಂತ ಗಂಡಾಂತರ ಎದುರಿಸುವನು ಆ ಕರಿಯಮ್ಮ ತಾಯಿಗೆ ಗೊತ್ತಪ್ಪ ಗೊತ್ತು. ಹೌದು ಹೌದು, ಬನ್ನಿ ಸಾಹೇಬ್ರೆ, ನಿಮಗೇನು ಬೇಕಾಗಿತ್ತು? ಬರಬೇಕಾದ ಬಾಕಿ ಬರೆದಿತ್ತು, ಅದಕ್ಕಾಗಿ ಬಂದ್ವಿ. ಅಂದ್ರೆ ಅಂದ್ರೆ ಏನೋ ತಮ್ಮ, ನಮ್ಮ ಕೈಯಲ್ಲಿರೋ ಪುಸ್ತಕ ನಮ್ಮ ಡ್ರೆಸ್ ನೋಡಿ ನಮಗೆ ಗೊತ್ತಾಗಲ್ಲ. ನಿಮ್ಮ ಮಂಡಲ ಪಂಚಾಯತ್ಗೆ ಹೊಸದಾಗಿ ಬಂದಿರೋ ವಸೂಲಿ ಕ್ಲಾರ್ಕ್ ನಿಮಗೆ 3 ವರ್ಷದಿಂದ ಮಣಿಪಟ್ಟಿ ಬಾಕಿ ನಿಂತತಿ, ಅದನ್ನು ತುಂಬಾ ಸಾಹೇಬ್ರೇ. ಸತ್ಯವಾಗಿಯೂ ನಾನು ಹಣ ತುಂಬಿದ್ದೇನೆ, ಬೇಕಾದ್ರೆ ಹಣ ತುಂಬಿದ ಪಾವತಿಗಳನ್ನು ಕೂಡ ಮನೆಯಲ್ಲಿ ಇಟ್ಟಿದ್ದೇನೆ, ಅವುಗಳನ್ನು ತಂದು ತೋರಿಸುತ್ತೇನೆ. ಸ್ವಲ್ಪ ನಿಂತುಕೊಳ್ಳಾಯ್ತು. ನೋಡಿ ಸಾಹೇಬ್ರೇ, ನಾನು ಹಣ ತುಂಬಿದ ಪಾವತಿ ಕೂಡ ಇಲ್ಲೇ ಇದೆ. ನಮ್ಮ ಮಂಡಲ ಪಂಚಾಯತಿ ಪಾವತಿ ಅಲ್ಲ, ಇವು ನಕಲಿ ಪಾವತಿ. ಈಗ ಮಾತ್ರ ನೀವು ಹಣ ತುಂಬಲೇಬೇಕು. ಜನ ಹರ್ಕ ನನ್ನ ಮಗನೇ. ಅಣ್ಣ ಅವನು ಯಾರು ಎಂಬುದು ನೀನು ಪತ್ತೆ ಹಚ್ಚು. ಅವನು ಎಲ್ಲೋ ಇರಲಿ, ಆ ಹಣವನ್ನು ನಾನು ವಸೂಲು ಮಾಡ್ಕೊಂಡು ಬರ್ತೇನಣ್ಣ, ನಾನು ವಸೂಲು ಮಾಡ್ಕೊಂಡು ಬರ್ತೇನೆ. ಅವನು ಎಲ್ಲಿರುವನು, ಯಾವ ಊರಿಗೆ ವರ್ಗಾಯಿಸಿಕೊಂಡು ಹೋಗಿರುವನು ಯಾರಿಗೆ ಗೊತ್ತಪ್ಪ ಯಾರಿಗೆ ಗೊತ್ತು? ಕಾಲ ನಿಯಮವೇ ಎದುರಾಗಿ ಈ ಬಡ ರೈತನ ಜೀವ ಹಿಂದುತ್ತಿದೆ ಎಂದಾಗ ಯಾರೇನು ಮಾಡಲು ಬರುವಂತಿಲ್ಲ. ತಮ್ಮ ಎಷ್ಟಂತ ಕಾಡುತ್ತಿದೆಯಲ್ಲ ನಮ್ಮನ್ನು ಆ ವಿಧಿ. ವಿಧಿಗೆ ನಾನು ಎದುರಾಗಿ ನಿಲ್ಲಲೇಬೇಕು.
ಕಣ್ಣೇ ಹೆದರುತ್ತ ಕುಳಿತುಕೊಂಡರೆ ಈ ಜೀವ ಸಜೀವ ಆಗುವವರೆಗೂ ಅದು ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಅಣ್ಣ ಬಂದದ್ದು ಬರಲಿ, ಈಗ ನೀನು ಹಣ ತುಂಬು, ಪ್ರಸಂಗಕ್ಕನುಸಾರವಾಗಿ ಇದರ ಹಿನ್ನೆಲೆ ಏನೆಂಬುದು ತಿಳಿದ ಮೇಲೆ ಈಗ ಹೋಗಿರುವ ಸಂಪತ್ತು ಆಸ್ತಿ ಎಲ್ಲವೂ ಹಾಗೆ ಹೋಗಲಿ. ಅಣ್ಣ ಈ ಒಳ್ಳೆಯ ಶಕ್ತಿ ಏನೆಂಬುದನ್ನು ನಾನು ತೋರಿಸಿಕೊಡ್ತೇನಣ್ಣ, ನಾನು ತೋರಿಸಿಕೊಡ್ತೇನೆ. ಆಗಲಿ ಸಹೋದರ, ಈ ನಿನ್ನ ಮಾತನ್ನು ಕೇಳಿ ನನಗೂ ಸ್ವಲ್ಪ ಧೈರ್ಯ ಬಂದಂತಾಯಿತು. ಈಗಲೇ ಹಣ ತುಂಬಿಬಿಡುತ್ತೇನೆ. ಆ ತೆಗೆದುಕೊಳ್ಳಿ ಸರ್ ನಿಮ್ಮ ಹಣವನ್ನು. ಸಹೋದರ ಸಹೋದರ, ಇದೇ ರೀತಿ ಅನ್ಯಾಯವಾಗುತ್ತಾ ಹೋದರೆ ಎಂದು ದೊರೆಯಬೇಕು ಈ ರೈತನ ಮಕ್ಕಳಿಗೆ ಸ್ವಾತಂತ್ರ್ಯ? ಅಲ್ಲ, ಸ್ವಾತಂತ್ರ್ಯದ ಸಂಗ್ರಾಮ ಕಟ್ಟುವ ಸಮಯ ಬಂದೇ ಬರುತ್ತಿದೆ ಅಣ್ಣ, ನೀನು ಸ್ವಲ್ಪ ತಡೆದುಕೋ. ಸ್ವಲ್ಪ ಮೋರ್ಚ ಬಂದಾಗಿದೆ ಅಷ್ಟೇ. ಸಹೋದರ, ಹೀಗೆ ಸಹಿಸಿಕೊಳ್ಳಲಿಪ್ಪ ಈ ಸಂಸಾರದ ಭಾರವನ್ನು. ಬೆಳೆಯಲ್ಲ ಸತ್ತು ಹುಟ್ಟಿ ಬಂದಿದ್ದರಲ್ಲಿ ಕೇವಲ 4,000 ಹಣ, ಆ ಹಣವು ಕೂಡ ಹರಾಮ್ಕೋರರ ಪಾಲಾಗಿ ಹೋಯಿತು. ಈಗ ನಮ್ಮ ಹೊಲದಲ್ಲಿರುವ ಪಂಪ್ಸೆಟ್ಟಿನ ಕರೆಂಟ್ ಬಿಲ್ ತುಂಬಿದರೂ ಕೂಡ ಮತ್ತೆ 3,000 ರೂಪಾಯಿ ತುಂಬಬೇಕೆಂದು ಮೇಲಿನಿಂದ ಆರ್ಡರ್ ಬಂದಿದೆ. ಗಂಗಾ ಗಂಗಾ, ಹೇಗೆ ಸಾಗಿಸಲಿ ಈ ಸಂಸಾರವನ್ನು, ಹೇಗೆ ಮುಂದೂಡಲಿ ಈ ನಮ್ಮ ಸಂಸಾರದ ಬಂಡಿಯನ್ನು? ನನಗೊಂದು ತಿಳಿಯದಾಗಿದೆ, ಹಿಂದೆ ತುಂಬಿದ ಹಣ ಮತ್ತೆ ಬಂದಿದೆ, ಮುಂದೇನ್ರಿ ಮಾಡುವುದು? ಏನೊಂದನ್ನು ಮಾತನಾಡದಷ್ಟು ನಿರ್ಗತಿಕನಾಗಿ ಬಿಟ್ಟಿದ್ದೇನೆ ಗಂಗಾ. ಒಮ್ಮೆ ನೋಡಿದರೆ ಈ ಪ್ರಾಣವನ್ನೇ ತ್ಯಾಗ ಮಾಡಿ ಆ ಕೆಟ್ಟ ಸರ್ಕಾರವನ್ನೇ ಸುಟ್ಟು ಹಾಕಬೇಕೆನಿಸುತ್ತಿದೆ. ಹೇಗೆ ಸಹಿಸಿಕೊಳ್ಳಲಿ? ಓ ತಾಯಿ ಜಗನ್ಮಾತೆ ಕರಿಯಮ್ಮ ತಾಯಿ, ಅನ್ಯಾಯವಾಗಿ ಈ ಬಡ ರೈತನ ಜೀವ ಹಿಂಡುತ್ತಿರುವುದು ನಿಮಗೆ ಸರಿ ಕಾಣುತ್ತಿದೆಯೇ? ನಮ್ಮ ಸರಿ ಕಾಣುತ್ತಿದೆಯಾ ತಾಯಿ? ಇದೇ ರೀತಿ ನೀನು ಆ ಕಟುಕರಿಗೆ ಹಣ ಕೊಟ್ಟು ಈ ರೈತನ ಮಕ್ಕಳಿಗೆ ಬರೀ ಕಣ್ಣೀರನ್ನೇ ಕೊಟ್ಟರೆ ನಿನ್ನಾಡೆಯಾಗಿಯೂ ಈ ರೈತನ ಮಕ್ಕಳು ಎಂದು ಉದ್ಧಾರ ಆಗುವುದಿಲ್ಲಮ್ಮ, ಆಗುವುದಿಲ್ಲ. ಆದಷ್ಟು ಬೇಗನೆ ಕಣ್ಣು ತೆರೆದು ನೋಡು ತಾಯಿ, ರೈತನ ಮಕ್ಕಳ ಬಾಳನ್ನು. ಸಮಾಧಾನ ತಂದುಕೊಳ್ಳ, ಸಮಾಧಾನ ತಂದುಕೋ. ಹೀಗೆ ತಂದುಕೊಳ್ಳಲಿಪ್ಪ ಸಮಾಧಾನ, ಯಾವ ಸಂತೋಷಕ್ಕಾಗಿ ತಂದುಕೊಳ್ಳಲಿ ಆ ನಿನ್ನ ಸಮಾಧಾನವನ್ನು? ತಮ್ಮ, ಬ್ರಹ್ಮನೇ ಸೃಷ್ಟಿ ಮಾಡಿದ ಈ ಬ್ರಹ್ಮಾಂಡವನ್ನು, ಆ ಬ್ರಹ್ಮ 4 ವೇದಗಳಿಂದ ಇದನ್ನು ನಡೆಸುತ್ತಿದ್ದಾನೆ. ಆದರೆ ಸೋಮ ರಕ್ಕಸನೆಂಬ ರಾಕ್ಷಸನು ಆ 4 ವೇದಗಳನ್ನೇ ನುಂಗಿ ಇಡೀ ಜಗತ್ತನ್ನೇ ಕತ್ತಲು ಮಾಡಿದಂತೆ. ತಮ್ಮ, ಇಂದು ಈ ಲಂಚ ತಿನ್ನುವ ಕೆಟ್ಟ ಅಧಿಕಾರಿಗಳೆಲ್ಲರೂ ಒಂದುಗೂಡಿ ಬಂಗಾರದಂತಿದ್ದ ನಮ್ಮಿಬ್ಬರ ಬಾಳನ್ನೇ ಕತ್ತಲಾಗಿ ಮಾಡಿಬಿಟ್ಟರು. ಇದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಳ್ಳಬೇಡಲ್ಲ,
ಹಚ್ಚಿಕೊಳ್ಳಬೇಡ. ನಾಲ್ಕು ವೇದಾಂತಗಳನ್ನು ಕೊಚ್ಚಿಕೊಂಡು ನೀರಿನಲ್ಲಿ ಮುಳುಗಿದ ಆ ಸೋಮ ರಾಕ್ಷಸನಿಗೆ ಹರಿನಾರಾಯಣೇ ಮತ್ಸ್ಯಾವತಾರವನ್ನು ತಾಳಿ ಅವನನ್ನು ನುಂಗಿ ಕೊಂದು ಮತ್ತೆ ಸೃಷ್ಟಿ ನಡೆಸಿದಂತೆ ಈ ಲಂಚ ತಿನ್ನುವ ಲಂಚಕೋರ ಚಾಂಡಾಲರನ್ನು ನಾನು ಕೊಂದು ಜಗತ್ತಿನ ತಂದೆ ಅನ್ನದಾತ ರೈತ ಒಬ್ಬನೇ ಸತ್ಯ ಎನ್ನು ಹಾಗೆ ಮಾಡದಿತ್ತು. ಅಣ್ಣ ನಾನು ನಿನ್ನ ಸಹೋದರನೇ ಅಲ್ಲವೆಂದು ಕೇಳಿ ಈಗ ನೀನು ಹೇಳಿದ ಮಾತನ್ನು ಕೇಳಿ ನನಗೂ ಸ್ವಲ್ಪ ಧೈರ್ಯ ಬಂದಂತಾಯಿತು. ಹಾಗಾದರೆ ಇವತ್ತೇ ಇದೇ ಸಂತೋಷ